ಸಾಹೇಬ್ರು ಈ ವಿಷಯಕ್ಕೆ ಅಳಬರು ಅಂದ್ರೆ ನಾವು ಕಳೆದ ಒಂದ್ ತಿಂಗಳಿಂದ ಏನ್ ಮಾತಾಡಿದ್ವಿ ಅದಕ್ಕೆಲ್ಲ ಬಹಳ ಸ್ಪಂದಿಸ್ತಾ ಇದ್ದಾರೆ. ಇವ್ರು ಬಂದು ಅಡಿಷನಲ್ ಡಿಸಿ ಸಾಹೇಬ್ರು. ಡಿಸಿ ಸಾಹೇಬ್ರು ವಿಧಾನಸೌಧದಲ್ಲಿ ಮೀಟಿಂಗ್ ಇದ್ದಾರಂತೆ, ಬಟ್ ಅವ್ರಿಗೆ ಇನ್ನ ಮುಗಿದಿಲ್ಲ. ಒಂದ್ ವೇಳೆ ನಾವು ಕಾಯ್ತೀವಿ ಅಂತ ಹೇಳಿದ್ರೆ ಇನ್ನು ಒನ್ ಅವರಲ್ಲಿ ಬರ್ತಾರೆ. ಸೊ ಇದನ್ನ ನೀವೇನಾದ್ರೂ ಕಾದಿಲ್ಲ ಅಂತ ಹೇಳಿದ್ರೆ ನಾನು ತಲುಪಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ನಿಮ್ಮ ಏನ್ ನಿಮ್ಮ ಅಬ್ಜೆಕ್ಷನ್ ಇದೆಯಲ್ಲ, ಅರ್ಜಿ ಆಕ್ಷೇಪಣಾ ಅರ್ಜಿಯನ್ನ ಪರಿಗಣಿಸಿ ಆ ಅಂಗಡಿ ಯಾವುದೇ ಕಾರಣಕ್ಕೂ ಸ್ಥಳಾಂತರ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಇಲಾಖೆ ಆಗಲಿ ಸಿ ಎಲ್ 9 ಆಗಲಿ ಸಿ ಎಲ್ 2 ಆಗಲಿ ಇವು ಮೂರು ಆಗಬೇಕು. ಇವು ಮೂರು ಆಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಆಯಿತಾ?